ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, 4ನೇ ತರಗತಿಯಿಂದ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೆಬ್ಸೈಟ್ ವಿಳಾಸ ಮತ್ತು ನೋಟಿಫಿಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀವಿ. ಅಲ್ಲಿಂದ ನೀವು ಈ ಒಂದು ವೆಬ್ಸೈಟನ್ನು ನೇರವಾಗಿ ತಲುಪಬಹುದು, ಹಾಗೆ ನೋಟಿಫಿಕೇಶನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಬೋದು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖ ಅರ್ಹತೆಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಕರೆದಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಕನಿಷ್ಠ SSLC ತೇರ್ಗಡೆಯಾಗಿರಬೇಕು. ಅಂಥವರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥವರು ಕನಿಷ್ಠ 4ನೇ ತರಗತಿ ಪಾಸ್ ಆಗಿರಬೇಕು, ಗರಿಷ್ಠ 9ನೇ ತರಗತಿವರೆಗೂ ಪಾಸ್ ಆಗಿರತಕ್ಕಂಥ ಅಥವಾ ಸ್ಟಡಿ ಮಾಡಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ವಯೋಮಿತಿ, ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18 ವರ್ಷ, ಹಾಗೆ ಸಾಮಾನ್ಯ ಮತ್ತು OBC ಮತ್ತು SC ST ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 35 ವರ್ಷ. ಜೊತೆಗೆ ಈ ಒಂದು ಹುದ್ದೆಗಳಿಗೆ ಯಾರು ಯಾವ ಜಿಲ್ಲೆಯವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ರೆ, ಶಿವಮೊಗ್ಗ, ಹಾವೇರಿ, ಬೆಂಗಳೂರು ರೂರಲ್ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ 23/9/2020 ಶಿವಮೊಗ್ಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾವೇರಿ 14/9/2020, ಹಾಗೆ ಬೆಂಗಳೂರು ರೂರಲ್ 5/9/2020 ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಜೊತೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ಅರ್ಜಿ ಶುಲ್ಕವನ್ನು ಪೇ ಮಾಡತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ನೀವು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್, ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ನೀವು ಜನನ ಪ್ರಮಾಣಪತ್ರ ಅಥವಾ ಜನ್ಮದಿನಾಂಕವನ್ನು ಹೊಂದಿರತಕ್ಕಂಥ SSLC ಅಂಕಪಟ್ಟಿಯನ್ನು ನೀವು ಲಗತ್ತಿಸಬೇಕಾಗತ್ತೆ. ಆಮೇಲೆ ನಿಗದಿತ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಂಕಪಟ್ಟಿಯನ್ನು ಕೂಡ ಪ್ರೊವೈಡ್ ಮಾಡಬೇಕು. ತಹಶೀಲ್ದಾರ್ ಅಥವಾ ಉಪತಹಶೀಲ್ದಾರರಿಂದ ಪಡೆದಿರತಕ್ಕಂಥ 1 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರವನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಸೊ ಇವೆಲ್ಲ ಕಂಪಲ್ಸರಿ ಡಾಕ್ಯುಮೆಂಟ್ಸ್ಗಳು. ಜೊತೆಗೆ ಅಭ್ಯರ್ಥಿಗಳ ಜಾತಿ ಪ್ರಮಾಣಪತ್ರ, ಈ ಒಂದು ಜಾತಿ ಪ್ರಮಾಣಪತ್ರವನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತೆ. ಅಂದರೆ ಮೀಸಲಾತಿ ಬೇಕು ಅಂತ ಹೇಳಿದ್ರೆ, ಪತಿಯ ಮರಣ ಪ್ರಮಾಣಪತ್ರ ಇದ್ದರೆ ನೀವು ಇದನ್ನು ಸಲ್ಲಿಸಬಹುದು. ಆತ್ಮಹತ್ಯೆ ಮಾಡಿಕೊಂಡವರ ರೈತರ ಪತ್ನಿ ಎಂದು ಉಪ ವಿಭಾಗಾಧಿಕಾರಿಗಳಿಂದ ಪಡೆದಿರತಕ್ಕಂಥ ಪ್ರಮಾಣಪತ್ರ ಇದು ಕೂಡ ಇದ್ದರೆ ನೀವು ಸಲ್ಲಿಸಬಹುದಾಗಿರುತ್ತೆ. ಅಂಗವಿಕಲತೆ ಪ್ರಮಾಣಪತ್ರ ಇದ್ದರೆ ಅದನ್ನು ಕೂಡ ನೀವು ಸಲ್ಲಿಸಬಹುದು. ವಿಚ್ಛೇದನ ಪ್ರಮಾಣಪತ್ರ ಇದ್ದರೆ ಅದನ್ನು ಕೂಡ ನೀವು ಸಲ್ಲಿಸಬಹುದಾಗಿರುತ್ತೆ. ಇದನ್ನು ಕಂಪಲ್ಸರಿಯಾಗಿ ನ್ಯಾಯಾಲಯದಿಂದ ಪಡೆದಿರಬೇಕಾಗಿರತಕ್ಕಂಥದ್ದು. ಸೊ ಇದು ಕಂಪಲ್ಸರಿ. ನೆಕ್ಸ್ಟು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆಯ ಪಟ್ಟಿಯಲ್ಲಿರ್ತಕ್ಕಂಥ ಮಾಜಿ ದೇವದಾಸಿಯರ ಮಕ್ಕಳಾಗಿದ್ರಿ ಅಂತ ಹೇಳಿದ್ರೆ ನೀವು ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ಸಲ್ಲಿಸ್ಬೋದು. ಪರಿತ್ಯಕ್ತೆ ಬಗ್ಗೆ ಗ್ರಾಮ ಪಂಚಾಯಿತಿಯಿಂದ ಪಡೆದಿರತಕ್ಕಂಥ ಪ್ರಮಾಣಪತ್ರ ಇದ್ದರೆ ಅದನ್ನು ಕೂಡ ಸಲ್ಲಿಸ್ಬೋದು. ಇಲಾಖೆಯ ಸುಧಾರಣಾ ಸಂಸ್ಥೆ ಅಥವಾ ಮಹಿಳಾ ನಿಲಯಗಳ ನಿವಾಸಿ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪಡೆದಿರತಕ್ಕಂಥ ಅಥವಾ ಆ ಒಂದು ಅಧಿಕಾರಿಗಳಿಂದ ಪಡೆದಿರತಕ್ಕಂಥ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬಹುದು. ಸೊ ಈ ಎಲ್ಲ ಡೀಟೇಲ್ಸ್ಗಳನ್ನು ಕಂಪ್ಲೀಟ್ ಆಗಿ ಇನ್ನೊಂದ್ಸರಿ ನೀವು ನೋಡಬೇಕು ಅಂತ ಹೇಳಿದ್ರೆ, ಈ ಒಂದು ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ನ ಮೂಲಕ ನೀಡಿರ್ತೀವಿ. ಸೊ ಅಲ್ಲಿಂದ ನೀವು ಈ ಒಂದು ಅಪ್ಲಿಕೇಶನ್ ಮತ್ತು ನೋಟಿಫಿಕೇಶನ್ನ ಕಂಪ್ಲೀಟ್ ಆಗಿ ಪಡಿಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬೈ ಬೈ ಗೈಸ್.